ತಪ್ಪು ಇನ್ನಿಲ್ಲ ಅಂತ ನಮಗೆ ಮೊನ್ನೆ ಗೊತ್ತಾದ ಕ್ಷಣದಿಂದ ಹಿಡಿದು ಇವತ್ತು ಅಂತ್ಯ ಸಂಸ್ಕಾರ ಎಲ್ಲ ಮುಗಿಯೋ ತನಕ ಬಹಳ ಅದ್ಭುತವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದು ನಮ್ಮ ಪೊಲೀಸ್ ಇಲಾಖೆ ಅದನ್ನ ಶಿವಣ್ಣ ಆಗಲಿ ರಾಘವೇಂದ್ರ ರಾಜಕುಮಾರ್ ಆಗಲಿ ಎಲ್ಲರೂ ಕೂಡ ಹೇಳಿದ್ದಾರೆ ಎಲ್ಲರೂ ಧನ್ಯವಾದವನ್ನ ತಿಳಿಸಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇದನ್ನ ಹೊಗಳ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಪ್ರತಿಯೊಬ್ಬರೂ ಕೂಡ ಹೊಗಳ್ತಾ ಇದ್ದಾರೆ ಅತ್ಯಂತ ಯಾಕೆಂದರೆ ನಾವು ಡಾಕ್ಟರ್ ರಾಜಕುಮಾರ್ ಅಂತ್ಯ ಸಂಸ್ಕಾರವನ್ನು ನೋಡಿದ್ವಿ ಅವತ್ತಿನ ದಿನ ಆದ ಗಲಾಟೆ ರಂಪಾಟ ಎಲ್ಲವನ್ನ ನೋಡಿದ್ವಿ ಸೊ ಇಲ್ಲೂ ಕೂಡ ಅಷ್ಟೇ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಜೊತೆಗೆ ಆ ಥರ ಏನಾದರೂ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಬಟ್ ಎಲ್ಲವನ್ನು ಬಹಳ ಅದ್ಭುತವಾಗಿ ವ್ಯವಸ್ಥಿತವಾಗಿ ಮಾಡಿದ್ರು ಜೊತೆಗೆ ತುಂಬ ವೆಲ್ ಪ್ಲ್ಯಾನ್ಡ್ ಅದು ಬೆಳಗ್ಗೆ 4 ಗಂಟೆಗೆ ಮೆರವಣಿಗೆ ಹೊರಡೋದಿದೆಯಲ್ಲ ಅದು ತುಂಬ ಒಳ್ಳೆ ಪ್ಲ್ಯಾನ್ ಅದು ಯಾಕೆಂದರೆ ಎಲ್ಲ ಯಾರಿಗೂ ತೊಂದರೆ ಆಗಬಾರ್ದು ಎಲ್ಲರೂ ಇನ್ ಟೈಮಿಗೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲವನ್ನು ತುಂಬ ಶಿಸ್ತುಬದ್ಧವಾಗಿ ಮಾಡಿದ್ದು ಪೊಲೀಸ್ ಇಲಾಖೆ ಜನರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ತುಂಬ ಕಷ್ಟ ಆಗುತ್ತೆ ಹೇಳಕ್ಕೆ ಅಪ್ಪು ಇಲ್ಲ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋವು ಆಗುತ್ತೆ ಯಾಕಂದರೆ ಚಿಕ್ಕವನು ವಯಸ್ಸು ಕಮ್ಮಿ ಆದಷ್ಟು ಬೇಗ ಅವನು ಭಗವಂತನಿಗೆ ಇಷ್ಟ ಆಗ್ಬಿಟ್ಟ ಅಂದರೆ ನಮಗದು ನೋವು ಕೊಡುತ್ತೆ ಅಭಿಮಾನಿ ದೇವ್ರಿಗೆ ನೋವು ಕೊಡುತ್ತೆ ಭಾಳ ನೋವಾಯಿತು ಭಾಳ ನಿಮಗೆ ನೋಡಿದಿರ ನೀವು ನಮಗಿಂತ ಹೆಚ್ಚಾಗಿ ನೀವು ಸಫರ್ ಮಾಡಿದ್ದೀರಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮಕ್ಕಳ ಜೊತೆಯಲ್ಲಿ ಬಂದು ಅಪ್ಪು ಅಪ್ಪು ಅಂತ ಕರೆದಾಗ ಅಳ್ತಾಗ ಎಷ್ಟು ಜನ ನೀವು ಸಫರ್ ಮಾಡಿದಿರ ನಿಜವಾಗ್ಲೂ ಆ ಪೈನ್ಲ ನೋಡ್ತಾ ಇದ್ರೆ ಆ ಪೈನೇ ಹೆಚ್ಚು ಜಾಸ್ತಿ ನಮಗೆ ಇನ್ನೂ ಪೈನ್ ಕಾಡೋದು ಅಫ್ಕೋರ್ಸ್ ಫ್ಯಾಮಿಲಿ ಪೈನ್ ಇದ್ದೇ ಇರುತ್ತೆ ಬಟ್ ಆದರೂ ನಿಮ್ಮ ಪೈನ್ ನೋಡಿದಾಗ ಇನ್ನೂ ಅದೊಂದು ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ಅವಸರವಾಗಿ ಕರ್ಕೊಂಬಿಟ್ನ ದೇವರು ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಅವನಿಲ್ಲ ಅಂತ ಹೇಳೋಕ್ಕೆ ಎಲ್ಲೋ ಇಲ್ಲೇ ಇದೇನೋ ಅಲ್ಲ ಎಲ್ಲೋ ಊರಿಗೆ ಬರ್ಬೋದೇನೋ ಹಿಂಗೆ ಅನಿಸ್ತಾ ಇದೆ ಹೊರತು ಅವನಿಲ್ಲ ಅಂತ ಹೇಳ್ಕೊಳಕ್ಕೆ ಅವ್ನು ಮಲಗಿದ್ರು ನಾನು ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಾನು ಅವನಿಗಿಂತ 13 ವರ್ಷ ದೊಡ್ಡವನು ಅವನ್ನ ಮಗುವಿಂದ ನೋಡಿದ್ದೀನಿ ಇವತ್ತು ನನಗೆ ಹೆಂಗೆ ಅನಿಸ್ತಿದೆ ಅಂದರೆ ನನ್ನ ಮಗುನೇ ಕಳ್ಕೊಂಬಿಟ್ಟೆನೋ ಅಂತ ಅನಿಸ್ತಾ ಇದೆ ತುಂಬಾ ನೋವಾಯಿತು ಆದರೂ ಜೀವನ ಹೋಗಬೇಕು ಫ್ಯಾಮಿಲಿ ಇದ್ದಾರೆ ನಾವೆಲ್ಲರೂ ಇದ್ದೀವಿ ಅವ್ರ ಜೊತೆಯಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಎಲ್ಲರಿಗೂ ಇದ್ದೀವಿ ಅವ್ರಿಗೋಸ್ಕರ ಫ್ಯಾಮಿಲಿ ಇಡೀ ಫ್ಯಾಮಿಲಿ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಆಸೆ ಆಕಾಂಕ್ಷೆ ಏನಿರ್ಬೋದು ನೆರವೇರ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಐ ಥಿಂಕ್ ಸರ್ಕಾರ ಡಿಪಾರ್ಟ್ಮೆಂಟ್ನವರು ಎಕ್ಸ್ಪೆಷಲಿ ಪೊಲೀಸ್ನವರು ಆ ಪೊಲೀಸ್ ಸಂಬಂಧಪಟ್ಟ ಎಲ್ಲ ಒಂದು ಆಫೀಸರ್ಸು ಸರಿ ಎಷ್ಟು ಚೆನ್ನಾಗಿ ಅವರು ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಓಕೆ ಇದು ಶಿವಣ್ಣ ಅವರ ಮಾತು ಎಲ್ರಿಗೂ ಧನ್ಯವಾದವನ್ನು ಅರ್ಪಿಸಿದ್ರು ನಾನು ಆಗಲೇ ಹೇಳ್ತಾ ಇದ್ದೆ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಯಾವುದೇ ತೊಂದರೆ ಆಗದಿದ್ದಂಗೆ ಕೆಲಸ ಮಾಡಿದ್ದು ಪೊಲೀಸ್ ಇಲಾಖೆ ಖುದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ನೋಡಿ ಅಲ್ಲಿ ಎಲ್ರಿಗೂ ವಿಶ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ಕರೆದು ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ವಿಶ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅಷ್ಟು ಕೆಲಸ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಹೆಜ್ಜೆ ಹೆಜ್ಜೆಗೂ ಕೂಡ ಏನು 25 ಲಕ್ಷ ಜನ ಹತ್ತತ್ರ ಅಂತಿಮ ದರ್ಶನಕ್ಕೆ ಪಡೆಯಕ್ಕೆ ಬರ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಸಾಧ್ಯನಾ ಆ ಜನಸಾಗರವನ್ನು ಆದರೂ ಎಲ್ಲ ಒಂದು ಚೂರು ಪಾರೋ ತಳ್ಳಾಟ ನೂಕಾಟ ಇರುತ್ತೆ ಅದು ಎಲ್ಲ ಕಡೆ ಇರುತ್ತೆ ಬಿಡಿ ಅದು ಬಿಡ ಅದನ್ನು ಎಸ್ ಇನ್ನು ಬೆಂಗಳೂರು ಪೊಲೀಸ್ ಅಂದರೆ ಪೊಲೀಸ್ ಇಲಾಖೆಯ ಬಹುತೇಕ ಕಾರ್ಯಕ್ರಮಗಳಿಗೆ ಅಪ್ಪು ರಾಯಭಾರಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಸೊ ಅದು ಒಂದು ಟಚ್ ಇತ್ತು ಅವ್ರಿಗೆ ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಎಲ್ಲ ವಿಚಾರದಲ್ಲೂ ಕೂಡ ಅದನ್ನು ಗೃಹ ಸಚಿವರಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಶಿವಣ್ಣ ಅವರಿಂದ ಹಿಡಿದು ಎಲ್ಲರೂ ಕೂಡ ಆ ಶ್ಲಾಘನೆಯನ್ನು ಮಾಡಿದ್ದಾರೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಸಾರ್ತಿ ಇನ್ಸಿಡೆಂಟ್ನಲ್ಲಿ ಹೆಜ್ಜೆ ತಪ್ಪಿಬಿಟ್ರೆ ಆ ತಪ್ಪನ್ನು ಹೇಗೆ ತಿದ್ಕೋಬೇಕು ಅಂತ ನೆಕ್ಸ್ಟ್ ಟೈಮ್ಗೆ ರೆಡಿಯಾಗಿಬಿಡ್ತಾರೆ ಶಿಸ್ತಿನ ಇಲಾಖೆ ಆ ತಪ್ಪುಗಳು ಮರೆತೇ ಮರುಕಳಿಸದಂತೆ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ರು ಅಷ್ಟು ಜನಕ್ಕೆ ದರ್ಶನ ಮಾಡಿಸಿ ಮೊನ್ನೆ ರಾತ್ರಿ 8 ಗಂಟೆ 7 ಗಂಟೆಯಿಂದ ಇವತ್ತು ಬೆಳಗ್ಗೆ 9 ಗಂಟೆ ತನಕ ತಮಾಷೆ ಆಟನ ಅವ್ರು ಶಿಫ್ಟ್ ವೈಸ್ ಚೇಂಜ್ ಆಗ್ತಾ ಇದ್ರು ಇಲ್ಲ ಅಂತಲ್ಲ ಬಟ್ ಬಹಳ ಅದ್ಭುತವಾದ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ ಅದನ್ನು ಎಲ್ಲರೂ ಕೂಡ ಹೇಳಿದ್ದಾರೆ ಧನ್ಯವಾದವನ್ನು ತಿಳಿಸಿದ್ದಾರೆ ಪೊಲೀಸ್ ಇಲಾಖೆಗೆ ರಾಜ್ಕುಮಾರ್ ಫ್ಯಾಮಿಲಿ ವತಿಯಿಂದನೂ ಕೂಡ ಶಿವಣ್ಣ ಮತ್ತು ರಾಘಣ್ಣ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಲ್ಲರೂ ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲೂ ನೋಡಿ ಅಷ್ಟು ಜನ ಇವತ್ತು ಕೂಡ ಏನೇ ತಡೆದರೂ ಕೂಡ ನೀವು ನೋಡಿ ಎಷ್ಟು ತಡೆದರೂ ಜನ ಬರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಏನೇ ಮಾಡಿದ್ರೂ ಜನರನ್ನ ಕಂಠೀರವ ಸ್ಟುಡಿಯೋ ಹತ್ರ ಬಿಡಲೇಬಾರ್ದು ಅಂತ ಪ್ರಯತ್ನ ಪಟ್ಟಿದ್ರೂ ಎಷ್ಟು ಜನ ಸೇರಿದ್ರು ಅಂತ ನಾವು ನಿಮಗೆ ತೋರಿಸಿದ್ವಿ
ಆದರೆ ಅವ್ರನ್ನ ಹೊಡೆಯೋದು ಬಡಿಯೋದು ಲಾಠಿ ಚಾರ್ಜ್ ಮಾಡೋದು ಆ ಥರ ಏನೂ ಮಾಡ್ದೇನೆ, ಆಮೇಲೆ ಅಭಿಮಾನಿಗಳನ್ನು ರೊಚ್ಚಿಗೇಳಿಸ್ದೇನೆ, ಶಾಂತಚಿತ್ತರಾಗಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಆ ಕೆಲಸವನ್ನು ಮಾಡಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಆ ಕೆಲಸವನ್ನು ಪೊಲೀಸರಿಗೆ ಮಾಡಿದೆ, ಅವ್ರಿಗೊಂದು ಸಲಾಮ್.